शिरूरु मठ के उत्तराधिकारियागी 15 वर्ष बालकन नेमिसलागिद्दु लॉकडाउन निर्बंधद मध्ये पट्टाभिषेक कार्यक्रम नडेसुत्तिरुवुदक्के एल्लेडे आक्षेप व्यक्तवागिदे। ಈ ಹಿಂದೆ ಉಡುಪಿ ಪೇಜಾವರ ಮಠದಲ್ಲಿ ಮಠಾಧೀಶರಾಗಿದ್ದ ವಿಶ್ವವಿಜಯ ಸ್ವಾಮೀಜಿ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದು ಅವರು ಮಾತನಾಡಿರುವ ವಿಡಿಯೋ ಮಾಧ್ಯಮಕ್ಕೆ ಲಭ್ಯವಾಗಿದೆ। ದೇಶ ಮತ್ತು ರಾಜ್ಯದಲ್ಲಿ ಕೊರೋನಾ ಸೋಂಕಿನಿಂದಾಗಿ ಜನ ತತ್ತರಿಸಿ ಸರ್ಕಾರ ಲಾಕ್ಡೌನ್ ಘೋಷಣೆ ಮಾಡಿದೆ। ಆದರೆ ಶಿರೂರು ಮೂಲ ಮಠದಲ್ಲಿ ನೂತನ ಯತಿಯ ನೇಮಕದ ಧಾರ್ಮಿಕ ಕಾರ್ಯ ನಡೆಯತಾ ಇದೆ। ಇಂತಹ ಸಂದರ್ಭದಲ್ಲಿ ನೂತನ ಯತಿ ನೇಮಕ ಅನಿವಾರ್ಯವೇ? ಲಾಕ್ಡೌನ್ ವೇಳೆ ಎಲ್ಲರೂ ಕಠಿಣ ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ। ಇಂತಹ ಸಂದರ್ಭದಲ್ಲಿ ಪಟ್ಟಾಭಿಷೇಕದ ಕಾರ್ಯಕ್ರಮಕ್ಕೆ ಅನುಮತಿಯನ್ನು ನೀಡಿರುವುದು ಸರಿಯೇ ಎಂದು ವಿಶ್ವವಿಜಯ ಪ್ರಶ್ನೆ ಮಾಡಿದ್ದಾರೆ। ಬಾಲಸನ್ಯಾಸ ರದ್ದಾಗಬೇಕು ಎಂದು ಕಾನೂನು ಹೋರಾಟ ಮಾಡುತ್ತಾ ಇದ್ದೇನೆ, ಇದರಿಂದ ಅಷ್ಟಮಠಗಳಲ್ಲಿ ಅನರ್ಥಗಳು ಆಗ್ತಾ ಇದ್ವು। ವಿದ್ಯಮಾನ ಮತ್ತು ವಿಶ್ವತೀರ್ಥರು ಕೂಡ ಬಾಲಸನ್ಯಾಸ ವಿರೋಧಿಸಿದ್ರು। ಇದನ್ನು ಕಡೆಗಣಿಸಿ ಶಿರೂರು ಮಠಕ್ಕೆ ಯತಿ ನೇಮಿಸ್ತಾ ಇರುವ ಸೋದೆ ಮಠಾಧೀಶರ ನಡೆ ಸರಿಯಲ್ಲ ಎಂದು ಹೇಳಿದ್ದಾರೆ। ಲಾಕ್ಡೌನ್ ಸಮಯದಲ್ಲಿ ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸುವಂತಿಲ್ಲ, ಹೀಗಿದ್ರೂ ಈ ಕಾರ್ಯಕ್ರಮಕ್ಕೆ ಹೇಗೆ ಅವಕಾಶವನ್ನ ನೀಡಲಾಗಿದೆ? ಅಲ್ಲದೆ ಈ ವಿಚಾರ ಕೋರ್ಟ್ನಲ್ಲಿ ಇರುವಾಗ ಉತ್ತರಾಧಿಕಾರಿ ನೇಮಕ ಸರಿಯಲ್ಲ, ಲಾಕ್ಡೌನ್ ಸಮಯದಲ್ಲಿ ಇದರ ವಿರುದ್ಧ ಕೋರ್ಟ್ ಮೊರೆ ಹೋಗಲು ಸಾಧ್ಯವಾಗ್ತಾ ಇಲ್ಲ, ಹಾಗಾಗಿ ಸುಮ್ಮನಿದ್ದೇನೆ ಎಂದಿದ್ದಾರೆ। ಸೋದೆ ಮಠಾಧೀಶರು ನಾಳೆ ನಾಡ್ದರಲ್ಲಿ ಶಿರೂರು ಮಠಕ್ಕೆ ನೂತನ ಯತಿಯನ್ನು ಅಪಾಯಿಂಟ್ ಮಾಡುವವರಿದ್ದಾರೆ। ಇದು ತುಂಬ ಶೋಚನೀಯವಾದ ವಿಷಯ। ಇಡೀ ದೇಶದಲ್ಲಿ ಸುಮಾರು 1 ವರ್ಷದಿಂದ ಕೊರೋನಾದಿಂದ ಜನಗಳೆಲ್ಲ ಕಷ್ಟ ಸಂಕಷ್ಟ ಅನುಭವಿಸ್ತಾ ಇದ್ದಾರೆ। ಕರ್ನಾಟಕದಲ್ಲಿಯೂ ಕೂಡ ಬಹಳಷ್ಟು ಕಷ್ಟಗಳು ನಡೀತಾ ಇದೆ। ಇಂತಹ ಟೈಮಲ್ಲಿ ಕೊರೋನಾ ಪ್ಯಾಂಡಮಿಕ್ ಇನ್ನೂ ರೈಸ್ ಆಗ್ತಾ ಇರೋದರಿಂದ ಕರ್ನಾಟಕ ಸರ್ಕಾರವು ಲಾಕ್ಡೌನ್ ಇಂಪೋಸ್ ಮಾಡಿದೆ। ಈ ಲಾಕ್ಡೌನ್ ಟೈಮಲ್ಲಿ ಜನಗಳೆಲ್ಲ ಸೇರಬಾರದು, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ಮಾಸ್ಕ್ ಹಾಕ್ಕೊಳ್ಬೇಕು, ಇಂಥದ್ದೆಲ್ಲ ಕೆಲವು ಕಠಿಣ ಟಫ್ ರೂಲ್ಸ್ಗಳೆಲ್ಲ ಇದೆ। ಈ ರೂಲ್ಸ್ಗಳನ್ನೆಲ್ಲ ಯಾವುದೇ ಇಂತಹ ಒಂದು ಕಾರ್ಯಕ್ರಮ ಮಾಡುವಾಗ ಫಾಲೋ ಮಾಡಲಿಕ್ಕೆ ಆಗೋದಿಲ್ಲ, ಇದು ಒಂದು ವಿಷಯ। ಎರಡನೇದಾಗಿ 2017 ಮತ್ತು 2019 ಈ 2 ವರ್ಷಗಳಲ್ಲಿ ನಾನು ಉಡುಪಿಯ ಅಷ್ಟಮಠಾಧೀಶರ ವಿರುದ್ಧವಾಗಿ ಕೋರ್ಟಲ್ಲಿ ಕೇಸು ದಾಖಲೆ ಮಾಡಿದ್ದೀನಿ। ಆ ಕೇಸ್ ಇನ್ನೂ ನಡೀತಾ ಇದೆ। ಅದರಲ್ಲಿ ಈ ಬಾಲಸನ್ಯಾಸದ ವಿಷಯವೂ ಸೇರಿಕೊಂಡಿದೆ। ಈಗ ಸೋದೆ ಮಠಾಧೀಶರು ಸುಮಾರು 15 ವರ್ಷದ ಹುಡುಗನಿಗೆ, ಬಾಲಕನಿಗೆ ಸನ್ಯಾಸ ಕೊಟ್ಟು ಅವನನ್ನು ಶಿರೂರು ಮಠದ ಉತ್ತರಾಧಿಕಾರಿಯನ್ನಾಗಿ ಮಾಡಬೇಕು ಅಂತ ನಿರ್ಧಾರ ಮಾಡಿದೆ। ಇದು ಅತ್ಯಂತ ಅಶಾಸ್ತ್ರೀಯ, ಅವೈಜ್ಞಾನಿಕ। ಯದಾ ವಿರಕ್ತ ಪುರುಷ ಪ್ರಜಾಯತೆ ತದೈವ ಸನ್ಯಾಸ ವಿಧಿಶ್ರುತೌ ಶ್ರುತಃ, ಹೀಗೆ ಅಂತ ಸುಮಧ್ವವಿಜಯದಲ್ಲಿ ಉಲ್ಲೇಖವಾಗಿದೆ। ಯಾವಾಗ ವೈರಾಗ್ಯ ಬರುತ್ತೋ ಆಗ ಅವನು ತದೈವ ಸನ್ಯಾಸ ವಿಧಿ, ಆಗ ಅವನು ಸನ್ಯಾಸಿ ಆಗ್ಬೋದು ಅಂತ। ಈಗ ಈ 15 ವರ್ಷದ ಬಾಲಕನಿಗೆ ಇನ್ನೂ ರಾಗನೇ ಬರುವಂತಹ ವಯಸ್ಸಾಗಿಲ್ಲ, ವೈರಾಗ್ಯ ಹೇಗೆ ಬರುತ್ತೆ? ಜ್ಞಾನವೂ ಇಲ್ಲ, ವೇದಾಂತ ಶಾಸ್ತ್ರ ಜ್ಞಾನವೂ ಇಲ್ಲ, ಸಂಸ್ಕೃತ ತರ್ಕ ವ್ಯಾಕರಣ ವೇದಾಂತ ಜ್ಞಾನವೂ ಆಗಿಲ್ಲ, ಇನ್ನು ಲೋಕಜ್ಞಾನವೂ ಇಲ್ಲ। ಇಂತಹ ಸಮಯದಲ್ಲಿ ಅಪ್ರಾಪ್ತ ವಯಸ್ಕನಿಗೆ ವೈರಾಗ್ಯ ಬರುವಂತಹ ಸಂದರ್ಭವೇ ಇಲ್ಲ। ಹೀಗಿರುವಾಗ ಈ ಬಾಲಸನ್ಯಾಸ ಏನು ಈಗ ಬಾಲಸನ್ಯಾಸ ಕೊಡ್ತಾ ಇದ್ದಾರೆ, ಇದನ್ನು ಅಬಾಲಿಶ್ ಮಾಡಬೇಕು, ಇದನ್ನು ನಿಷೇಧ ಮಾಡಬೇಕು। ಬಾಲಸನ್ಯಾಸದಿಂದಾಗಿ ಬಹಳಷ್ಟು ಅನರ್ಥಗಳು ಉಡುಪಿಯ ಅಷ್ಟಮಠಗಳಲ್ಲಿ ಹಿಂದೆನೂ ಆಗ್ತಾ ಇತ್ತು ಅಂತ ನಿಮಗೆಲ್ಲರಿಗೂ ಗೊತ್ತಿದ್ದಂತಹ ವಿಷಯ। ಹೀಗಾಗಿ ವಿದ್ಯಾಮಾನ್ಯ ತೀರ್ಥರು ಹಾಗೆ ವಿಶ್ವೇಶ ತೀರ್ಥರು ಇಬ್ಬರೂ ಕೂಡ ಇದು ಅಸಮಂಜಸ, ಈ ಬಾಲಸನ್ಯಾಸ
ಉಡುಪಿಯಲ್ಲಿ ಅಷ್ಟಮಠಗಳಲ್ಲಿ ಕೊಡಬಾರದು ಎಂಬುದನ್ನು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ವಿದ್ಯಾಮಾನ್ಯರು ವಿದ್ಯಾವಸಂತ ಎಂಬ ಪುಸ್ತಕದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಆ ಹುಡುಗನಿಗೆ ಸುಮಾರು ಒಂದು 10-12 ವರ್ಷ ಅಧ್ಯಯನ ಆಗಬೇಕು, ಶಾಸ್ತ್ರ ಅಧ್ಯಯನ ಆಗಬೇಕು. ಆಮೇಲೆ ಒಂದು 24-26 ವರ್ಷದ ನಂತರ ಅವನಿಗೆ ಸನ್ಯಾಸ ಕೊಡಬಹುದು ಪರೀಕ್ಷೆಯಲ್ಲಾದಮೇಲೆ. ಹೀಗೆ ಅಂತ ವಿದ್ಯಾಮಾನ್ಯರು ಸ್ಪಷ್ಟವಾಗಿ ಹೇಳಿದ್ದಾರೆ. ವಿಶ್ವೇಶತೀರ್ಥರು ಅದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಹೀಗಿರುವಾಗ ಹಿಂದಿನ ಯತಿಗಳ ಅವರ ಅನುಭವ, ಅವರ ವಿದ್ಯೆ, ಅವರ ಪಾಂಡಿತ್ಯ, ಅವರ ತಪಸ್ಸು, ಇದೆಲ್ಲವನ್ನು ಧಿಕ್ಕರಿಸಿ ಈಗ ಏನು ಸೋದೆ ಮಠಾಧೀಶರು ಶಿರೂರು ಮಠಕ್ಕೆ ಒಬ್ಬ ಅಪ್ರಾಪ್ತ ವಯಸ್ಕನನ್ನು, ಬಾಲಕನನ್ನು ಸನ್ಯಾಸಿಯಾಗಿ, ಉತ್ತರಾಧಿಕಾರಿಯಾಗಿ ಏನು ನೇಮಕ ಮಾಡ್ತಾ ಇದ್ದಾರೆ. ಇದು ಅತ್ಯಂತ ಅಸಮಂಜಸ, ಖಂಡನೀಯ. ಅಷ್ಟೇ ಅಲ್ಲದೆ ಈ ಲಾಕ್ಡೌನ್ ಟೈಮಲ್ಲಿ ಇಂತಹ ಒಂದು ಪಟ್ಟಾಭಿಷೇಕದಂತಹ ಕಾರ್ಯಕ್ರಮವನ್ನು ಮಾಡೋದು, ಲಾಕ್ಡೌನ್ ಟೈಮಲ್ಲಿ ಯಾವ ಧಾರ್ಮಿಕ ಕಾರ್ಯಕ್ರಮವನ್ನು ಮಾಡಲಿಕ್ಕೂ ಸರ್ಕಾರ ಅನುಮೋದನೆ ಕೊಡುವುದಿಲ್ಲ. ಹೀಗಿರುವಾಗ ಈ ಉಡುಪಿಯ DC ಹೇಗೆ ಈ ಪಟ್ಟಾಭಿಷೇಕ, ಇದೊಂದು 3-4 ದಿವಸದಿಂದ ನಡೆದಕ್ಕಂತಹ ಕಾರ್ಯಕ್ರಮ, ನಿನ್ನೆ ಏನೋ ಆರಂಭವಾಗಿದೆ, ಇಂಥದ್ದಕ್ಕೆ ಹೇಗೆ ಅವರು ಪರ್ಮಿಷನ್ ಕೊಟ್ಟರು, ಇದು ನನಗೆ ಅರ್ಥ ಆಗ್ತಾ ಇಲ್ಲ. ಈ ಪೀಠಾಧಿಪತಿಗಳು ಮಾಡತಕ್ಕಂತಹ ಈ ಕಾರ್ಯಕ್ರಮ, ಹಿಂದಿನವರು ಕೊಟ್ಟ ಆದೇಶ ನಿರ್ದೇಶ ಇದನ್ನೆಲ್ಲ ಉಲ್ಲಂಘನೆ ಮಾಡೋದು, ಇದು ಅತ್ಯಂತ ಅಸಮಂಜಸ. ಅಷ್ಟೇ ಅಲ್ಲದೆ ಕೋರ್ಟಿನಲ್ಲಿ ಕೇಸ್ ಇರುವಾಗ ಈ ಒಂದು ಆಪರ್ಚುನಿಟಿಯನ್ನು ಇವರು ಯೂಸ್ ಮಾಡ್ತಾ ಇದ್ದಾರೆ. ಈಗಿನ ಕಾಲದಲ್ಲಿ ಈ ಕೊರೋನಾ ಟೈಮಲ್ಲಿ, ಲಾಕ್ಡೌನ್ ಟೈಮಲ್ಲಿ ನಮಗೆ ಇದಕ್ಕೆ ವಿರುದ್ಧವಾಗಿ ಹೈಕೋರ್ಟಿಗಾಗಲಿ ಹೋಗಿ ಇದನ್ನು ತಡೆಯುವಂತಹ ಅವಕಾಶವೂ ಇಲ್ಲ. ಈಗ ಅದು ಬಹಳ ಕಠಿಣವಾದ ವಿಷಯ. ಆದರೆ ಇದನ್ನು ಈಗಲೇ ನಿಲ್ಲಿಸಬೇಕು. ಇದನ್ನು ನಾನು ಮೊನ್ನೆನೇ ವಿಶ್ವವಾಣಿ ದಿನಪತ್ರಿಕೆಯಲ್ಲಿ ಅವರಿಗೆ ಸಂದರ್ಶನದಲ್ಲಿ ಎಲ್ಲವನ್ನು ಹೇಳಿದ್ದೇನೆ. ಅದೆಲ್ಲವೂ ನಿನ್ನೆ ಪ್ರಿಂಟ್ ಆಗಿದೆ. ಜನಗಳಿಗೆ ಎಲ್ಲರಿಗೂ ವಿಷಯ ಗೊತ್ತಿದೆ. ಆದ್ದರಿಂದ ಇದನ್ನು ಎಲ್ಲರೂ ವಿಚಾರ ಮಾಡಬೇಕು. ವಿಶೇಷವಾಗಿ ಉಡುಪಿಯ ಅಷ್ಟಮಠಾಧೀಶರು ಇದನ್ನು ನಿಲ್ಲಿಸಬೇಕು. ಇಂತಹ ಲಾಕ್ಡೌನ್ ಟೈಮಲ್ಲಿ ಪಟ್ಟಾಭಿಷೇಕದಂತಹ ಕಾರ್ಯಕ್ರಮ ಮಾಡಲೇಬಾರ್ದು. ಮಠ ಅಂತ ಹೇಳಿದ್ರೆ ಅದೊಂದು ಸಾರ್ವಜನಿಕ ಸ್ಥಳ, ಸಾರ್ವಜನಿಕ ಸಂಸ್ಥೆ ಅದು. ಅದರಲ್ಲಿ ಮಾಡತಕ್ಕಂತಹ ಕಾರ್ಯಕ್ರಮ ಅದು ಪ್ರೈವೇಟ್ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಈ ಮಠದಲ್ಲಿ ಈ ಸಮಯದಲ್ಲಿ ಲಾಕ್ಡೌನ್ ಟೈಮಲ್ಲಿ, ಕೊರೋನಾ ಲಾಕ್ಡೌನ್ ಇಂತಹ ಒಂದು ಕ್ರಿಟಿಕಲ್ ಕಂಡೀಷನ್ ಇರುವಾಗ ಈ ಕಾರ್ಯಕ್ರಮವನ್ನು ಮಾಡೋದು ಸುತರಾಮ್ ತಪ್ಪು. ಅಷ್ಟೇ ಅಲ್ಲದೆ ಕೋರ್ಟಲ್ಲಿ ನನ್ನ 2 ಕೇಸುಗಳು ಪೆಂಡಿಂಗ್ ಇದೆ. ಮುಂದೆ ಅದನ್ನು ನಾನು ಕಂಟಿನ್ಯೂ ಮಾಡ್ತೇನೆ. ಇದರ ವಿರುದ್ಧವಾಗಿಯೂ ಕೂಡ ಮುಂದೆ ನಾನು ಕಾನೂನು ರೀತಿಯ ಯಾವ ರೀತಿ ಹೋರಾಟ ಮಾಡಬೇಕು ಎಂಬುದನ್ನು ವಕೀಲರ ಹತ್ರ ಎಲ್ಲ ವಿಚಾರ ಮಾಡಿ ನಾನು ಇದರ ವಿರುದ್ಧವಾಗಿ ಹೋರಾಟ ಮಾಡಿಯೇ ಮಾಡ್ತೇನೆ.